ಫೆಬ್ರವರಿ ಹತ್ತೊಂಬತ್ತು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಶುದ್ಧರಿಗೆ ಎಲ್ಲವೂ ಶುದ್ಧವೇ ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ ಅವರ ಬುದ್ಧಿಯು ಮನಸ್ಸಾಕ್ಷಿಯು ಎರಡೂ ಮಲಿನವಾಗಿವೆ ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರು ಅಸಹ್ಯರು ಅವಿಧೇಯರು ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು ಹೊಸ ಒಡಂಬಡಿಕೆಗಳಲ್ಲಿ ತೀತನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನ ಇದು ಎಂತಹ ಭಯಂಕರ ಸ್ಥಿತಿ ಎಲ್ಲ ದೇವ ಜನರು ಎಷ್ಟೋ ಎಚ್ಚರಿಕೆಯಿಂದಿರಬೇಕು ಅವರು ಶುದ್ಧ ಹೃದಯ ಮತ್ತು ಶುದ್ಧ ಮನಸ್ಸುಗಳನ್ನು ಹೊಂದಿಕೊಳ್ಳುವುದಲ್ಲದೆ ತಮ್ಮ ಮನಸ್ಸಾಕ್ಷಿಯನ್ನು ದೇವರ ವಾಕ್ಯಕ್ಕನುಸಾರವಾಗಿ ಕೋಮಲವಾಗಿಟ್ಟುಕೊಳ್ಳುವುದು ಅತೀ ಮುಖ್ಯವಾದುದು ಈ ಸ್ಥಿತಿಯನ್ನು ಉಳಿಸಿಕೊಂಡು ಮುಂದುವರಿಯಬೇಕಾದರೆ ನಮ್ಮನ್ನು ನಾವು ಆಗಾಗ ಕಟ್ಟುನಿಟ್ಟಾಗಿ ದೇವರ ಪ್ರೀತಿಯ ನಿಯಮ ಹಾಗೂ ಆ ಮಟ್ಟದಲ್ಲಿ ತೀಕ್ಷ್ಣವಾಗಿ ಪರೀಕ್ಷಿಸಿಕೊಂಡು ಮುನ್ನಡೆಯಬೇಕಾಗಿದೆ ನಾನು ಅಹಂಕಾರ ಅಥವಾ ಅಕ್ಕರೆಯ ಇಚ್ಛೆಯ ಅನುಭವದ ಮೊದಲ ಸಂಪರ್ಕ ಪಡೆದಾಗ ಹತ್ತಿ ಉರಿಯುವ ಕಿಚ್ಚಿನಂತಿರುವ ಚಂಚಲ ಚಿತ್ತವನ್ನು ಶಾಂತವಾಗಿಸಲು ಮುಂದಾಗುತ್ತೇನೆ